ರಾಜ್ಯದಲ್ಲಿ ಮಾಡ್ತಿರುವಂತ ಭ್ರಷ್ಟಾಚಾರ ಅವರೊಬ್ಬರೇ ಅಲ್ಲ ಯಡಿಯೂರಪ್ಪ ಯಡಿಯೂರಪ್ಪನ ಮಗ ಮತ್ತು ಇಲ್ಲಿ ಇರುವಂತ ಎಂಪಿ ರಾಘವೇಂದ್ರ ಮೂರು ಜನದ ಕೈವಾಡ ಅವರ ಕುಟುಂಬದವರು ಬಿಟ್ಟರೆ ಬೇರೆ ಯಾರು ಇಲ್ಲ ನೋಡಿ ಇಡೀ ರಾಜ್ಯದಲ್ಲಿ ಎಲ್ಲೂ ಅಭಿವೃದ್ಧಿ ಆಗಲ್ಲ ಆದ್ರೆ ಇಲ್ಲಿ ಮಾತ್ರ ಶಿವಮೊಗ್ಗ ಮಾತ್ರ ಜೀವನ ಕೊಡ್ತಾರೆ ಇವರೆಲ್ಲ ಒಂದಾಗ್ಬಿಟ್ಟಿದ್ದಾರೆ ಮುಂದೆ ನನಗೆ ಅಧಿಕಾರ ಸಿಗಲ್ಲ ಮುಗೀತು ಆದಷ್ಟು ಹೊಡ್ಕೊಂಡು ಬಿಡೋಣ ಈ ಜಿಲ್ಲೆಯಲ್ಲಿ ರಾಜ್ಯದಲ್ಲಿ ಬಡ್ಕೊ ತಿನ್ಬೇಕು ಅನ್ನೋ ಉದ್ದೇಶದಲ್ಲಿ ಇಟ್ಟಿದ್ದಾರೆ ಇವರಿಗೆ ಭ್ರಷ್ಟಾಚಾರ ಅದು ಹಿಂದೆನೂ ಮಾಡಿದ್ದಾರೆ ಚೆಕ್ ಮೂಲಕ ಅವರು ತಗೊಂಡ್ರು ಈಗ ಆರ್.ಟಿ.ಜಿ.ಎಸ್ ಮೂಲಕ ಇವ್ರು ದುಡ್ಡು ಅಂತಾರೆ ಬೆಸ್ಟ್ ಈ ರಾಜ್ಯದ ಮುಖ್ಯಮಂತ್ರಿ ಆಗಂತ ಇಲ್ಲ ಇದು ಬೆಸ್ಟ್ ಇರ್ತದೆ ನೋಡಿ ಯಾರೇ ಆದ್ರೆ ಇದ್ಮೇಲೆ ಅದೇ ಮಾಡ್ಬೇಕಂತ ಕಾಣ್ತಾರೆ ಯಾಕಂದ್ರೆ ಹಿಂದೆ ಅದನ್ನ ಚೆಕ್ ಮೂಲಕ ತಗೊಂಡು 21 ದಿನ ಜೈಲಿಗೆ ಹೋದಂತ ಹೇಳಿದ್ರು ಅವರು ಇವತ್ತು ಮತ್ತೆ ಅದೇ ಚೆಕ್ ಆರ್.ಟಿ.ಜಿ.ಎಸ್ ಅಂದ್ರೆ ಚೆಕ್ ಅಂದ್ರೆ 3-4 ದಿನ ಕಾಯ್ಬೇಕು ಆರ್.ಟಿ.ಜಿ.ಎಸ್ ಆದ್ರೆ ತಕ್ಷಣ ಇಮಿಡಿಯೇಟ್ ಆಗುವಂತದ್ದು ಎಂತ ಐಡಿಯಾ ಇದು ಮತ್ತೆ ಈ ಭ್ರಷ್ಟಾಚಾರ ಬಯಲಿಗೆಳದಂತ ಮಾಧ್ಯಮದವರ ಮೇಲೂ ಧಮಕಿ ಹಾಕ್ತಾರೆ ಬಹಳ ಮಾಡಿ ಇವೆಲ್ಲ ರಾಜಕಾರಣದಲ್ಲಿ ಯಾವುದೂ ನಡೆಯಲ್ಲ ಯಡಿಯೂರಪ್ಪ ಯಡಿಯೂರಪ್ಪ ಮಕ್ಕಳಂತ ಅಪ್ಪನಂದವ್ರು ನಾವೆಲ್ಲ ನೋಡ್ಬಿಟ್ಟಿದ್ದೀವಿ ಸ್ನೇಹಿತರೆ ಇವೆಲ್ಲ ಯಾವುದೂ ನಡೆಯೋದಿಲ್ಲ ರಾಜ್ಯದಲ್ಲಿ ಜನರಿಗೆ ಗೊತ್ತಿದೆ ತಗ್ಗಿ ಬಗ್ಗೆ ದುಡಿದು ಕಲಿಬೇಕು ಅನ್ನೋದು ನನ್ನ ಉದ್ದೇಶ ನಾನು ಇನ್ನೊಂದು ಮಾತು ಹೇಳಕ್ಕೆ ಇಷ್ಟಪಡ್ತೇನೆ ಈ ಸರ್ಕಾರ ಬಂದಾಗ ಕರ್ನಾಟಕಕ್ಕೆ ಹೇಳಿದ್ರು ರಾಜ್ಯದಲ್ಲಿ ನಮ್ಮ ಸರ್ಕಾರ ಬಂದ್ರೆ ಕೇಂದ್ರದಲ್ಲಿ ಬಂದ್ರೆ 24 ಗಂಟೆಯಲ್ಲಿ ಗೋಹತ್ಯೆ ನಿಷೇಧ ಮಾಡ್ತೇನೆ ಅಂತ ಹೇಳಿದಂತ ಇದೇ ಯಡಿಯೂರಪ್ಪ ಯಡಿಯೂರಪ್ಪನ ಮಂತ್ರಿ ಮಂಡಳ ಹೌದಲ್ಲ ಸರ್ ಆದ್ರೆ ಯಾಕೆ ಇಲ್ಲಿವರೆಗೆ ನೀವು ಮಾಡಲಿಲ್ಲ ನಿಮ್ಮ ಸರ್ಕಾರ ಬಂದು 1 ವರ್ಷ ಆಯ್ತು ಕಾರಣ ಇಷ್ಟೇ ಗೋಹತ್ಯೆ ನಿಷೇಧ ಮಾಡಕ್ಕೆ ಇವರಿಗಿಲ್ಲ ಇಷ್ಟ ಇಲ್ಲ ಅಲ್ಲಲ್ಲಿ ಗಲಾಟೆ ಆಗಬೇಕು ದಂಬಿ ಆಗಬೇಕು ಇದು ರಾಜಕೀಯ ಇದಾಗಬೇಕು ಮುಂದೆ ತಮ್ಮ ಬೇಳೆ ಬೇಯಿಸ್ಕೊಳ್ಳೋಕ್ಕೋಸ್ಕರ ಇವೆಲ್ಲ ಮಾಡ್ತಿರ್ತಾರೆ ನೀವೆಲ್ಲ ನಾನು ನೇರ ಹೇಳ್ತಾ ಇದ್ದೀನಿ ಇದೇ ಈಶ್ವರಪ್ಪನವರು ಎಲ್ಲರೂ ಹೇಳಿದ್ರು 24 ಗಂಟೆ ನಮ್ಮ ಸರ್ಕಾರ ಪತ್ರ ಮಾಡ್ತೀನಿ ಅಂದ್ರೆ ಇವತ್ತಿಗೂ ಮಾಡಿಲ್ಲ ನೀವೆಲ್ಲರೂ ಸೆಂಡ್ರು ಅಂತ ನಾನು ಹೇಳ್ತೀನಿ ಸೆಂಡ್ರು ಸೀರೆ ಉಟ್ಕೋಬೇಕಲ್ಲ ಸೀರೆ ನೀವು ಹೇಳಿದ್ರು ನೀವೆಂತಾರೆ ನಾವಲ್ಲ ಯಾಕೆ ಜನರಿಗೆ ಗೊಂದಲ ಮಾಡ್ತೀರಿ ದೇಶದಲ್ಲಿ ಎಲ್ಲ ಜಾತಿ ವರ್ಗ ಒಂದಾಗ್ತಾರೆ ನೀವು ನಿಷೇಧ ಮಾಡ್ರಿ ನಾವು ಬೇಡ ಅಂದ್ರೆ ಯಾರು ಅದಕ್ಕೆ ಹೋಗ್ತಾನ ಹಿಡ್ಕೊಡ್ತಾನ ಅವ್ರ ಮೇಲೆ ಕೇಸ್ ಹಾಕಿ ಜೈಲಿಗೆ ಕಳಿಸಿ ನಾವು ಬೇಡ ಅಂತಲ್ಲ ಆದ್ರೆ ಇದನ್ನ ಮತ ಮಾಡ್ಲಿಕ್ಕೆ ಕೊಟ್ಟಿದ್ದಾರಲ್ಲ ವೋಟ್ ಬ್ಯಾಂಕ್ ಮಾಡಕ್ ಕೊಟ್ಟಿದ್ದಾರಲ್ಲ ಇದು ದುರಂತದ ಕಾಲದ ಮಾಹಿತಿ ನಾನು ಹೇಳ್ತಾ ಇದ್ದೇನೆ ರಾಘವೇಶ್ವರ ಸ್ವಾಮಿ ಭಾರತೀ ಸ್ವಾಮೀಜಿ ಹೇಳಿದ್ರು ಗೋಹತ್ಯೆ ನಿಷೇಧ ಮಾಡಿ ಅಂತ ಅವರು ಸೈನ್ ಮೂಲಕ ಲಕ್ಷಾಂತರ